ರಂಗದ ರೇರ್ ಅಂಡ್ ಅಪರೂಪದ ಟ್ಯಾಲೆಂಟ್ ಗಳಲ್ಲಿ ನಟಿ ಪಾವನಾ ಕೂಡ ಒಬ್ರು. ಸದಾ ತಮ್ಮ ಪಾತ್ರಗಳ ಆಯ್ಕೆಯಿಂದಲೇ ಗಾಂಧಿನಗರದಲ್ಲಿ ಸದ್ದು ಮಾಡೋ ಪಾವನಾ ಈಗ ಸೈಲೆಂಟ್ ಆಗಿ ಸಾಲು ಸಾಲು ಸಿನಿಮಾಗಳಿಗೆ ಸೈನ್ ಮಾಡ್ತಿದ್ದಾರೆ. ತಾವು ಮಾಡೋ ಕ್ಯಾರೆಕ್ಟರ್ ಒಂದು ಗಟ್ಟಿ ಐಡೆಂಟಿಟಿ ಕೊಡೋ ಹಾಗಿದ್ರೆ ಮಾತ್ರ ಪಾತ್ರ ಒಪ್ಪಿಕೊಳ್ಳೋ ನೇಚರ್ ಪಾವನಾರ ಸನಿಗ್ರಾಫ್ಗೆ ಬೇರೆಯದ್ದೇ ಶೇಪ್ ಕೊಟ್ಟಿದೆ. ಪಾವನಾ ಈ ಸಿನಿಮಾ ಚಟುವಟಿಕೆಗಳ ಮಧ್ಯೆ ಒಂದು ಫೋಟೋ ಶೂಟ್ ಮಾಡಿಸಿದ್ದಾರೆ. ಬಿಡುವು ಮಾಡಿಕೊಂಡು ಈ ಫೋಟೋಗಳಿಗೆ ಒಂದು ಕ್ರಿಯೇಟಿವ್ ಟಚ್ ನೀಡಿದ್ದಾರೆ. ಟ್ರೆಡಿಷನಲ್ ಗೂ ಸರಿ ಮಾಡ್ರನ್ ಲುಕ್ ಗೂ ರೆಡಿ ಅನ್ನೋ ಪಾವನಾ ಈಗ ಒಂದು ಹೊಸ ಅವತಾರದಲ್ಲಿ ಮಿಂಚಿದ್ದಾರೆ. ಆ ಫೋಟೋ ಶೂಟ್ ನ ಒಂದು ಟೋಟಲ್ ಝಲಕ್ ಇಲ್ಲಿದೆ ನೋಡಿ. ಈ ಹಾಟ್ ಫೋಟೋ ಶೂಟ್ ಪಾತ್ರಕ್ಕಾಗಿಯೋ ಅಥವಾ ಜಸ್ಟ್ ಫಾರ್ ಎ ಚೇಂಜ್ ಗೋಸ್ಕರವೋ ಅನ್ನುವ ವಿಚಾರವನ್ನ ಪಾವನಾ ಎಲ್ಲೂ ರಿವೀಲ್ ಮಾಡಿಲ್ಲ. ಆದ್ರೆ ಈ ಫೋಟೋ ಶೂಟ್ ನ ಔಟ್ಪುಟ್ ನೋಡ್ತಿದ್ರೆ ಪಾವನಾ ಹಿಂದೆ ಎಂದೂ ಕಾಣಿಸಿಕೊಳ್ಳದ ಸ್ಟೈಲ್ ಹಾಗೂ ಲುಕ್ ನಲ್ಲಿ ಗಮನ ಸೆಳಿತಾ ಇದ್ದಾರೆ. ಒಂದು ಹೊಸ ಚಿತ್ರದ ಕೆಲಸದಲ್ಲಿಯೂ ತೊಡಗಿಸಿಕೊಂಡಿರೋ ಪಾವನಾ ಈ ಫೋಟೋ ಶೂಟ್ ಮೂಲಕ ಈ ಗಾಂಧಿನಗರದ ಮಂದಿಯ ನಿದ್ರೆ ಕೆಡಿಸಿದ್ದಾರೆ. ಇದರ ಮಧ್ಯೆ ಪಾವನಾ ಮತ್ತೊಮ್ಮೆ ರುದ್ರಿ ಚಿತ್ರತಂಡದ ಜೊತೆ ಕೊಲಾಬರೇಟ್ ಆಗ್ತಿದ್ದಾರೆ. ರುದ್ರಿ ಟ್ರೈಲರ್ ಗೆ ಸಿಕ್ಕ ಭರ್ಜರಿ ರೆಸ್ಪಾನ್ಸ್ ನೋಡಿ ಪಾವನಾ ಕೂಡ ಫುಲ್ ಥ್ರಿಲ್ ಆಗಿದ್ದಾರೆ. ರುದ್ರಿ ಸಿನಿಮಾದ ಮೂಲಕ ಒಂದು ರಿಯಲಿಸ್ಟಿಕ್ ಫೀಲ್ ಕೊಟ್ಟ ಪಾವನಾ ಮಾಡಿದ್ರೆ ಚಾಲೆಂಜಿಂಗ್ ಪಾತ್ರಗಳಿಗೆ ಕೈ ಹಾಕಬೇಕು ಅನ್ನುವ ಹಠ ತೊಟ್ಟಿರುವ ಹಾಗಿದೆ. ಬರೀ ಗ್ಲಾಮರ್ ಹಾಗೂ ಹೀರೋಯಿನ್ ಓರಿಯೆಂಟೆಡ್ ಪಾತ್ರಗಳಿಗೆ ಸೊಪ್ಪು ಹಾಕದ ಪಾವನಾ ಒಂದು ನಟಿಯಾಗಿ ತಾನೇನು ಮಾಡಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡೇ ಸಿನಿಮಾಗಳನ್ನ ಚೂಸ್ ಮಾಡ್ತಿದ್ದಾರೆ. ಏನೋ ವಿಚಾರ ನನ್ನಿಂದ ಮುಚ್ಚಿಟ್ಟು ಒಟ್ಟಲ್ಲಿ ತಮ್ಮ ಸೆಲೆಕ್ಟೆಡ್ ಸಿನಿಮಾ ಆಯ್ಕೆಯಿಂದಲೇ ಗುರುತಿಸಿಕೊಳ್ತಿರೋ ಪಾವನಾ ಏಕಾತೂತು ಮಡಿಕೆ ಹಾಗೂ ಕಲಿವೀರ ಸಿನಿಮಾಗಳನ್ನ ಮುಗಿಸಿಕೊಟ್ಟಿದ್ದಾರೆ. ಒಂದಷ್ಟು ಚಿತ್ರ ಹೊಸತನದ ದಾರಿ ಹುಡುಕ್ತಿದ್ದಾರೆ. ಸದ್ಯಕ್ಕೆ ರುದ್ರಿ ಟೀಮ್ ನ ಮುಂದಿನ ಚಿತ್ರದಲ್ಲಿ ಆಕ್ಟ್ ಮಾಡಲು ಪಾವನಾ ಓಕೆ ಅಂದಿದ್ದಾರೆ. ತಾವು ಮಾಡೋ ಕ್ಯಾರೆಕ್ಟರ್ ಗಳು ಪ್ರೇಕ್ಷಕರನ್ನ ಹಿಡಿದಿಡಬೇಕು ಅನ್ನುವ ಓಟದಲ್ಲಿ ಪಾವನಾ ಮುಂದೆ ಯಾವ ಮ್ಯಾಜಿಕ್ ಮಾಡ್ತಾರೋ ಕಾದು ನೋಡ್ಲೇಬೇಕು. ಮಾವಳಿಕಾ ಟೇಕ್ ಫಿಲ್ಮ್ ಡೆಸ್ಕ್ ಪ್ರಚಾರ ಟಿವಿ.